ರೈತರಿಗೆ ಸಹಕಾರ ಸಂಘಗಳ ಮೂಲಕ ನೀಡುತ್ತಿದ್ದ ಶೂನ್ಯ ಬಡ್ಡಿಯ ಸಾಲವನ್ನು ರೂಪಾಯಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸುವ ಮತ್ತು 3% ಬಡ್ಡಿಯಲ್ಲಿ ನೀಡುವ ಸಾಲವನ್ನು ರೂಪಾಯಿ 10ರಿಂದ 15ಕ್ಕೆ ಏರಿಸುವ ಕುರಿತು ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ರಾಜ್ಯ ಸಹಕಾರಿ ನಿಬಂಧಕರು ಸಹಕಾರಿ ಸಂಘಗಳಿಗೆ ಆದೇಶವನ್ನು ಮಾಡಿದ್ರು, ರೈತರಿಗೆ ಇದುವರೆಗೆ ಲಭಿಸಿಲ್ಲ. ಈ ಮೂಲಕ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂಬುದು ಸಾಬೀತಾಗಿದೆ ಎಂದು ಪುತ್ತೂರು ಮಾಜಿ ಶಾಸಕ ಬಿಜೆಪಿ ರಾಜ್ಯ ಸಹಕಾರಿ ಪ್ರಕೋಷ್ಠದ ಸಂಚಾಲಕ ಸಂಜೀವ ಮಠಂದೂರು ವ್ಯಂಗ್ಯವಾಡಿದ್ರು. 24-25ನೇ ಸಾಲಿನಲ್ಲಿ ಬಜೆಟ್ ಅಲ್ಲಿ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವಂತಹ ಸಹಕಾರ ವಲಯವನ್ನು ಬಲಪಡಿಸುವುದು ನಮ್ಮ ಸರ್ಕಾರದ ಆದ್ಯತೆ ಆಗಿದೆ. 23-24ನೇ ಸಾಲಿನಲ್ಲಿ ಬಡ್ಡಿರಹಿತ ಅಲ್ಪಾವಧಿ ಸಾಲವನ್ನು 3 ಲಕ್ಷದಿಂದ 5 ಲಕ್ಷದ ರೂಗಳಿಗೆ ಹಾಗೂ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು 3% ಬಡ್ಡಿ ದರದಲ್ಲಿ 10 ಲಕ್ಷ ರೂನಿಂದ 15 ಲಕ್ಷ ರವರೆಗೆ ಏರಿಸುವ ಮಹತ್ತರ ಕ್ರಮ ತೆಗೆದುಕೊಂಡಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ 36 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ 27,000 ಕೋಟಿ ರೂಗಳಷ್ಟು ದಾಖಲೆಯ ಸಾಲವನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಘೋಷಿಸಿರುತ್ತಾರೆ. ಯಾರು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಅವರು ಬಹಳಷ್ಟು ಕಡೆ ಹೇಳ್ತಾರೆ. ನಾನು ನುಡಿದಂತೆ ನಡೆದ ಸರ್ಕಾರ ಬಜೆಟ್ನ ಎಲ್ಲ ಘೋಷಣೆಗಳನ್ನು ಅನುಷ್ಠಾನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಇದು 27-25-24ಕ್ಕೆ ಈ ಬಜೆಟಿನ ನಿರ್ಣಯವನ್ನು ಸಹಕಾರಿ ಸಂಘಗಳ ನಿಬಂಧಕರಿಗೆ ಕಳಿಸಿಕೊಡ್ತಾರೆ 27-25-24ಕ್ಕೆ. ಅದೇ ಸಹಕಾರಿ ಸಂಘಗಳ ನಿಬಂಧಕರು 1-8-2024ಕ್ಕೆ ಒಂದು ಆದೇಶ ಮಾಡ್ತಾರೆ. ಯಾರಿಗೆ ಆದೇಶ ಮಾಡ್ತಾರೆ ಅಂದರೆ ನಮ್ಮ ಸಹಕಾರಿ ಸಂಘಗಳಿಗೆ, ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಿಗೆ, PLD ಬ್ಯಾಂಕಿಗೆ, ಪಿಕಾರ್ಡ್ ಬ್ಯಾಂಕಿಗೆ ಅವರು ಒಂದು ಆದೇಶ ಮಾಡ್ತಾರೆ. ನೀವು 3% ಬಡ್ಡಿಯಲ್ಲಿ 15 ಲಕ್ಷ ತನಕ ಸಾಲ ಕೊಡಬೇಕು, 0%ಅಲ್ಲಿ ಗರಿಷ್ಠ 5 ಲಕ್ಷ ತನಕ ಕೊಡಬೇಕು ಅಂತೇಳಿ. ಆದರೆ ಇವತ್ತಿನ ತನಕ ಅನುಷ್ಠಾನ ಆಗಲಿಲ್ಲ.